ನಮಸ್ಕಾರ. ಇವತ್ತು ದೊಡ್ಡಗುರ್ಕಿ ಗ್ರಾಮದ ಮೂಲ ದೇವತೆ ಚೌಡೇಶ್ವರಿ ದೇವರ ಪುರಾತನ ದೇವಸ್ಥಾನ ಇಲ್ಲಿದ್ದು ಊರವರೆಲ್ಲ ಇಲ್ಲಿ ಪೂಜಿಸ್ಕೊಂಡು ಬರ್ತಾ ಇದ್ರು. ಇಂಥ ಒಂದು ದೇವಸ್ಥಾನಕ್ಕೆ ಕಾಯಕಲ್ಪ ಮಾಡಬೇಕು ಅಂತೇಳಿ ನಾರಾಯಣ ಸ್ವಾಮಿ ಮತ್ತು ನಮ್ಮ ಮಾಜಿ ತಾಲೂಕು ಪಂಚಾಯತಿ ಮೆಂಬರ್ ಕೃಷ್ಣಪ್ಪ ಇವರೆಲ್ಲ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡಿ 3 ವರ್ಷಗಳಿಂದ ಇಲ್ಲಿ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ. ಈ ಅಂಗವಾಗಿ ಇವತ್ತು ನಾವಿಲ್ಲಿ ಬಂದಿದ್ದೀವಿ. ಈಗ 3 ವರ್ಷದಿಂದ ಪ್ರತಿ ವರ್ಷನೂ ಇಲ್ಲಿ ಪೂಜೆ ಎಲ್ಲ ಮಾಡಿ ಸುಮಾರು ಜನಕ್ಕೆ ಊಟ ಎಲ್ಲ ಹಾಕಿ ದೇವಿಯನ್ನು ಸಂತೃಪ್ತಿಗೊಳಿಸಿ ಕಳಿಸ್ತಾ ಇರತಕ್ಕಂಥದ್ದು ವಾಡಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ. ನಾನು ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉತ್ತಮವಾದಂಥ ಮಳೆಯಾಗಿ ಬೆಳೆಗಳು ಬೆಳೆದು ರೈತರು ಸುಖಮಯ ಜೀವನ ನಡೆಸಲಿ ಅಂತ ಆಶಿಸ್ತೀನಿ. ಯಾಕಂತಂದರೆ ಈಗ ಮುಲ್ಬಾಲ್ ತಾಲೂಕಲ್ಲಿ ಬರದಿಂದ ತತ್ತರಿಸಿ ಹೋಗಿದೆ. ಅದ್ರ ಜೊತೆಗೆ ಟೊಮೆಟೊ ಇಂಥ ಬೆಳೆಯೋರೆಲ್ಲ ಕೂಡ ಯಾವುದೇ ರೇಟ್ಗಳಿಲ್ಲದೆ ಮಾವು ಬೆಳೆಗಾರರಂತೂ ಭಾಳ ಹೀನಾಯ ಸ್ಥಿತಿಯಾಗಿದೆ, ಬೆಳೆನೇ ಇಲ್ಲ. ನೆನ್ನೆ ಎಲ್ಲೂ ನೋಡಿದೆ ಪರಂಗಿ ಹಾಕಿರ್ತಕ್ಕಂಥವರೆಲ್ಲ ಹೂ ಬಿಡ್ತಾ ಇದೆ, ಕಾಯಿ ಬಿಡ್ತಾ ಇಲ್ಲ ಅಂತೇಳಿ. ಇಂಥ ಒಂದು ದುಸ್ಥಿತಿಯಲ್ಲಿ ರೈತರಿದ್ದಾರೆ. ಆ ತಾಯಿಯ ಕೃಪಾ ಆಶೀರ್ವಾದದಿಂದ ರೈತರೆಲ್ಲರೂ ನೆಮ್ಮದಿಯ ಜೀವನ ಮಾಡುವಂಥ ಒಂದು ಶಕ್ತಿ ಆ ತಾಯಿ ರೈತರಿಗೆಲ್ಲ ಕೊಡಲಿ, ನಮ್ಮ ತಾಲೂಕಿನಾದ್ಯಂತ ಉತ್ತಮವಾದಂಥ ಮಳೆ ಆಗಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ನಮಸ್ಕಾರ.